ಬಹುತೇಕ ರಾಜ್ಯದ ಜನ ಎಲ್ಲ ಗಮನಿಸಿದ್ದಾರೆ. ಚಂದ್ರಯಾನ 3 ಹಿನ್ನೆಲೆಯಲ್ಲಿ ಇಸ್ರೋ ಭೇಟಿ ಕೊಡುವಂಥ ಪ್ರಧಾನಿಯವರ ಒಂದು ಕಾರ್ಯಕ್ರಮವನ್ನು ಬಹುತೇಕ ಅವರು ಯಾವ ಕಾರಣಕ್ಕೆ ಆ ತೀರ್ಮಾನ ತಗೊಂಡ್ರು ಗೊತ್ತಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ನಾಯಕರು ಇವತ್ತು ಒಂದು ರೀತಿ ಮಂಗಾಟ ಆಡಿದ್ದಾರೆ. ಅವರು ಇದನ್ನು ನಾವು ಸಾರ್ವಜನಿಕ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಪ್ರಚಾರವನ್ನು ಕೊಟ್ಟು ಇವತ್ತು ಬೀದಿನಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತಗಿಂತ ಕಡೆಯಾದ ರೀತಿಯಲ್ಲಿ ನಿಂತ್ಕೊಂಡು ಬೀದಿನಲ್ಲಿ ನಿಂತ್ಕೊಂಡು ಅವ್ರಿಗೆ ವಿಶ್ ಮಾಡೋಂಥದ್ದು ರಾಜ್ಯ ಘಟಕದ ಅಧ್ಯಕ್ಷರು, ಮಾಜಿ ಸಚಿವರು, ಶಾಸಕರು, ಇಟ್ ಈಸ್ ಎ ಶೇಮ್ ಆನ್ ದ ಫಾಟ್ ಆಫ್ BJP. ನನಗೆ ವಿಶೇಷವಾಗಿ ಕರ್ನಾಟಕದ ಗೌರವಕ್ಕೆ ಕಳಂಕ ಕೊಡೋ ರೀತಿಯಲ್ಲಿ ಇವತ್ತು ರಾಜ್ಯ ಘಟಕದ BJP ಅಧ್ಯಕ್ಷರು, ಮಾಜಿ ಸಚಿವರಾದಂಥ ಅಶೋಕ್ರವರು, ಮುನಿರತ್ನರವರು, ವಿಶ್ವನಾಥ್ರವರು, ಅನೇಕ ಶಾಸಕರು, ಬಹಳ ನನಗೆ ಬೇಜಾರಾಯಿತು. ಯಾಕೆಂದರೆ ಕರ್ನಾಟಕದ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ BJP ಧಕ್ಕೆ ಆದರೆ, RSS ಧಕ್ಕೆ ಆದರೆ ಪರವಾಗಿಲ್ಲ, ಆದರೆ ರಾಜ್ಯದ ಗೌರವಕ್ಕೆ ಚ್ಯುತಿಯಾಗುವಂಥ ರೀತಿಯಲ್ಲಿ ಯಾವತ್ತೂ ಸಹ ಅವ್ರ ಪ್ರೈಮ್ ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, ವಾಟ್ ಎವರ್ ಇ ಮೇ ಬಿ, ಫಂಕ್ಷನರೀಸ್ ಆಫ್ ದ ಪಾರ್ಟಿ, ಪಕ್ಷದ ಪದಾಧಿಕಾರಿಗಳಿಗೆ ಗೌರವ ಕೊಡುವಂಥ ಕೆಲಸವನ್ನು ಎಲ್ಲ ಹಂತದಲ್ಲಿ ನಾವು ನೋಡಿದ್ದೇವೆ. ಅವರು ಯಾರೇ ಪ್ರಧಾನಿ ಇರಲಿ, ಯಾರೇ ರಾಷ್ಟ್ರಪತಿ ಇರಲಿ, ಮತ್ತೊಬ್ಬರಿರಲಿ, ಇಲ್ಲಿ ಅವ್ರ ಪ್ರಧಾನಿರವರು ಕನಿಷ್ಠ ಅವ್ರನ್ನ ವೈಯಕ್ತಿಕವಾಗಿ ಗ್ರೀಟ್ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಇದು ಕರ್ನಾಟಕಕ್ಕೆ ಆದಂಥ ಅವಮಾನ. ಒಂದು ರೀತಿ ಅವ್ರಿಗೆ ಎಂಥ ಪರಿಸ್ಥಿತಿ ಅಂತ ಆಗಿತ್ತು ಇವತ್ತು ಅಂದರೆ, ನಾಯಿಗಳು ಹೋಗಿ ನಿಂತ್ಕೊಳ್ಳೋಂಥ ಪರಿಸ್ಥಿತಿನಲ್ಲಿ ಇವತ್ತು ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರಿಗಾಗಿದೆ. ನಾನು ಭಾಳ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಅವ್ರ ಮೇಲೆ ಅಗೌರವ ತೋರಿಸಿ ಹೇಳ್ತಾ ಇಲ್ಲ. ಯಾವತ್ತೂ ಸಹ ಒಂದು ಪಕ್ಷದ ಪದಾಧಿಕಾರಿಗಳು ಒಂದು ರೆಸ್ಪೆಕ್ಟ್ ಅಂದರೆ ಒಂದು ಗೌರವವನ್ನು ಕಮೆಂಡ್ ಮಾಡಬೇಕು, ಆದರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಅವ್ರು ನಡ್ಕೊಂಡಂಥ ರೀತಿ ಒಂದು ಮಂಗಾಟ ಆಗಿದೆ. ಇದು ಕರ್ನಾಟಕದ ಪಾಲಿಗೆ ಅಗೌರವ ಕೊಡುವಂಥ ಕೆಲಸ. ಪ್ರಧಾನಮಂತ್ರಿಗಳು ಇಂತಹ ಡಿಕ್ಟೇಟರ್ಶಿಪ್ನ, ಸರ್ವಾಧಿಕಾರ ಧೋರಣೆಯನ್ನು ನಿಲ್ಲಿಸಬೇಕು. ದಯಮಾಡಿ ಅವರೇನು ಪಕ್ಷದ ಪದಾಧಿಕಾರಿಗಳಿದ್ದಾರೆ ಅದು ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಬೇಕು. ನಿಮಗೆ ಸ್ವಾಭಿಮಾನ ಇಲ್ಲ ಅನ್ನೋ ಕಾರಣಕ್ಕೆ ರಾಜ್ಯದ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. BJP ಕ್ಲೈಮ್ ಏನಂದ್ರೆ, ನಾವು ಜನಸಾಮಾನ್ಯರ ಜೊತೆ ನಿಂತ್ಕೊಂಡಿದ್ದೀವಿ, ಕಾರ್ಯಕರ್ತರಾಗಿ ಅಥವಾ ಪಾರ್ಟಿಯಿಂದಾಗಿ ನಾವು ಹೋಗಿಲ್ಲ, ಜೊತೆಗೆ ಪಕ್ಷದ ಬಾವುಟ ಕೂಡ ಹಿಡಿಬೇಡಿ ಅನ್ನುವಂಥ ಒಂದು ಸಂದೇಶಗಳನ್ನು ಕೂಡ ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಕ್ಲೈಮ್ ಮಾಡ್ತಾ ಇದ್ದೀವಿ. ನೀವು ಪಕ್ಷದ ಕಾರ್ಯಕರ್ತರ ಜೊತೆ ನಿಂತ್ಕೊಂಡು ಮಾಡೋದಾದರೆ ಖಂಡಿತ ನಮ್ಮದು ಸಹ ಸಹಮತ ಇದೆ, ಆದರೆ ಇಲ್ಲಿ ಅದಾಗಿರ್ತಕ್ಕಂಥದ್ದು ಅಲ್ಲಲ್ಲ. ನಿಮಗೆ ಪ್ರಧಾನಮಂತ್ರಿಗಳು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ, ನಿಮಗೆ ವಿಮಾನ ನಿಲ್ದಾಣದಲ್ಲಿ ಆಮಂತ್ರಣವನ್ನು ಕೊಟ್ಟಿಲ್ಲ, ಅವ್ರನ್ನ ಭೇಟಿ ಮಾಡೋದಕ್ಕೆ ಆಮಂತ್ರಣವನ್ನು ಕೊಟ್ಟಿಲ್ಲ. ನೀವು ನಿಮ್ಗಾಗಿರ್ತಕ್ಕಂಥ ಅಗೌರವವನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಕಾರ್ಯಕರ್ತರ ಹೆಸರನ್ನು, ರಾಜ್ಯದ ಹೆಸರನ್ನು ಬಳಸುವಂಥ ಕೆಲಸವನ್ನು ಮಾಡಬೇಡಿ. ಅದಕ್ಕೆ ನಾನು ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಹೇಳಿದ್ದು, ಇದು ಒಂದು ರೀತಿಯ ಮಂಗಾಟ, ದಯಮಾಡಿ ಈ ಮಂಗಾಟವನ್ನು ನಿಲ್ಲಿಸಿ. ನಿಮ್ಮ ಆತ್ಮಗೌರವವನ್ನು ಕಳ್ಕೊಳ್ಳೋಕ್ಕೋಸ್ಕರ ರಾಜ್ಯಕ್ಕೆ ಅವಮಾನ ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಡಿ, ಕಾರ್ಯಕರ್ತರಿಗೆ ಅಗೌರವವನ್ನು ಮಾಡಬೇಡಿ. ನಿಮ್ಮ ಬಗ್ಗೆ ಗೌರವ ಇದ್ದಿದ್ರೆ, ಪ್ರಧಾನಮಂತ್ರಿಗಳಿಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಗೌರವ ಇದ್ದಿದ್ರೆ, ಕನಿಷ್ಠ ನಿಮಗೆ ವಿಮಾನ ನಿಲ್ದಾಣದಲ್ಲೋ ಅಥವಾ ಇಸ್ರೋದಲ್ಲೋ ನಿಮಗೆ ಅವಕಾಶವನ್ನು ಕೊಡಬೇಕಾಗಿತ್ತು. ನಿಮ್ಮನ್ನು ಯಾರನ್ನೂ ಅವ್ರು ಭೇಟಿ ಮಾಡಿಲ್ಲ, ನಿಮ್ಮ ಬಗ್ಗೆ ಇರ್ತಕ್ಕಂಥ ಪ್ರೀತಿಯನ್ನು ಅವರು ಪದೇ ಪದೇ ಸಾರ್ವಜನಿಕವಾಗಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರು ಇಂಥ ಕೆಳಮಟ್ಟದ ಸಮರ್ಥನೆಯನ್ನು ಬಿಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡುತ್ತೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.